ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ. ವಿತ್ ನಾಲೆಜಲ್ಲಿ ಮಾಕ್ರೋನ್ ರೆಸ್ಪಾನ್ಸ್ ಫಸ್ಟ್ ರೌಂಡ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮಾಕ್ರೋನ್ ರೀತಿ ಫಸ್ಟ್ ರೌಂಡ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ಗೊತ್ತಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಳ್ಳಿ. ಇಲ್ಲಿ ಮಾಕ್ರೋನ್ ಬಿಟ್ಟು ಫಸ್ಟ್ ಅಲ್ಲಿ ರೌಂಡ್ ಒನ್ ರೌಂಡ್ ಟೂ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮೇನ್ ಆಗಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಬೇಕು. ರೌಂಡ್ ಒನ್ ಅಲ್ಲಿ ನೀವು ಆಪ್ಷನ್ ಎಂಟರ್ ಮಾಡ್ತೀರಾ, ರೌಂಡ್ ಟೂ ಅಲ್ಲಿ ನಿಮಗೆ ಕಂಬೈನ್ ಒಂದು ಆಪ್ಷನ್ ಅಂತ ಇರುತ್ತೆ. ಬಿಕಾಸ್ ನೀಟ್ ಕೂಡ ಡಿಲೇ ಆಯಿತು, ಅದನ್ನ ಗ್ಯಾಪ್ ನೋಡ್ಕೊಳ್ಳಿ. ಮಾಕ್ ರೌಂಡ್, ಮಾಕ್ ಅಂದ್ರೆ ನಿಮಗೆ ಡೆಮೋ ರೌಂಡ್ ಆಗಿರುತ್ತೆ, ಅದರಲ್ಲಿ ಯಾವ್ದೇ ರೀತಿ ಒರಿಜಿನಲ್ ಆಗಿರೋದಿಲ್ಲ, ಇಟ್ ಫಾರ್ ರೆಫರೆನ್ಸ್, ನಿಮ್ಮ ರೆಫರೆನ್ಸ್ ಮಾತ್ರ ಅದಿರುತ್ತೆ. ವಿದ್ಯಾರ್ಥಿಗಳು ಮಾಕ್ ರೌಂಡ್ ಅನ್ನು ನೀಟಾಗಿ ಅಟೆಂಡ್ ಮಾಡ್ಕೋಬೇಕು. ಇಲ್ಲಿ ಚಾಯ್ಸ್ ಬಂದ್ಬಿಟ್ಟು ರೌಂಡ್ ಒನ್, ಮಾಕ್ ರೌಂಡ್ ಒನ್ ಡಿಲೇ ಮಾಡಬೇಡಿ. ಮಾಕ್ ರೌಂಡ್ ಒನ್ ಅಲ್ಲೇ ಬರೀ ನೀವು ಸೀಟ್ ವಿದ್ಯಾರ್ಥಿಗಳು ಮಾತ್ರ ಆಡ್ತೀರಾ, ಮಾಕ್ ರೌಂಡ್ ಟೂ ಅಲ್ಲಿ ಎಲ್ಲರೂ ಕೂಡ ಬರ್ತೀರಾ. ಮಾಕ್ ರೌಂಡ್ ಟೂ ನೀವು ಬಿಲೀವ್ ಮಾಡಿ. ಬಿಲೀವ್ ಮೀನ್ಸ್ ಯಾವ ತರ ಅಂದ್ರೆ ಕ್ಲಾರಿಫೈ ಬರುತ್ತೆ ನಿಮಗೆ, ನನ್ನ ರ್ಯಾಂಕ್ ಗೆ ಈ ಸೀಟ್ ಸಿಗಬಹುದು, ಪರವಾಗಿಲ್ಲ ಈ ರೀತಿ ಮಾಡಬಹುದು. ಮೇನ್ ಆಗಿ ಮಿಸ್ಟೇಕ್ಸ್ ಗಳು, ಏನನ್ನ ಮಿಸ್ಟೇಕ್ ಮಾಡ್ತೀರಾ, ಕಾಲೇಜ್ ನ ಕರೆಕ್ಟ್ ಆಗಿ ಆಡ್ ಮಾಡ್ತೀರಾ, ರಿಫರೆನ್ಸ್ ಚೆನ್ನಾಗಿ ಕೊಡ್ತೀರಾ, ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಗುತ್ತಾ, ನೀವು ಏನ್ ಥಿಂಕ್ ಮಾಡ್ತೀರಾ, ಆ ರೀತಿ ಅದನ್ನ ಯೋಚನೆ ಮಾಡಿಕೊಂಡು ಮಾಕ್ ರೌಂಡ್ ಅನಾಲಿಸಿಸ್ ಮಾಡಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮಾಕ್ ರೌಂಡ್ ಅಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಅಲ್ಲಿ ನಿಮಗೆ ಟೈಪ್ಸ್ ಆಫ್ ಸೀಟ್ ಸಾಕಷ್ಟು ಜನಕ್ಕೆ ಇರುತ್ತೆ. ಗೌರ್ಮೆಂಟ್ ಕಾಲೇಜ್ ಸೀಟ್ ತಗೋಬೇಕು, ಕೆಲವೊಬ್ರು ಪ್ರೈವೇಟ್ ಅಲ್ಲಿ, ಕೆಲವೊಬ್ರಿಗೆ ಜಾಸ್ತಿ ಸೀಟ್ ತಗೋಬೇಕು, ಎಲ್ಲವರಿಗೆ SNK ಕೋಟಾ, SNK ಕೋಟಾ ಸಿಗಬೇಕು ಅಂತ ಇರುತ್ತೆ. ಅಂತ ವಿದ್ಯಾರ್ಥಿಗಳಿಗೆ ಟೈಪ್ ಆಫ್ ಸೀಟ್ ಯಾವ್ದು ಅಲಾಟ್ಮೆಂಟ್ ಆಗಿದೆ ಅಂತ ನಿಮಗೆ ಮಾಕ್ ರೌಂಡ್ ಅಲ್ಲಿ ಗೊತ್ತಾಗುತ್ತೆ. ಡೆಮೋ ರೌಂಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಮೇನ್ ಆಗಿ ಸಿಇಟಿ ನೀಟ್ ಎಲ್ಲ ಸೇರಿಸಿ ನಿಮಗೆ ಮಾಕ್ ರೌಂಡ್ ಟೂ ಅಲ್ಲಿ ನಿಮಗೆ ಒಂದು ನಿಮಗೆ ಹಾರಿಟಿಗೆ ಬರ್ತೀರಾ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಮೇನ್ ಆಗಿ ನನ್ನ ಸಜೆಷನ್, ಜಾಸ್ತಿ ಕಾಲೇಜಸ್ ನ ಆಡ್ ಮಾಡಿ. ಬಿಕಾಸ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೊಸದಾಗಿ ಆಪ್ಷನ್ ಅಟೆಂಡ್ ಮಾಡಕ್ ಆಗೋದಿಲ್ಲ, ಇರೋ ಕಾಲೇಜ್ ಅಲ್ಲಿ ನಿಮಗೆ ಅಲಕಟ್ ಆಗೋ ಕಾರಣ ಆದಷ್ಟು ಜಾಸ್ತಿ ನೀವು ಕಾಲೇಜಸ್ ನ ಆಡ್ ಮಾಡಿದ್ರೆ ಇಷ್ಟಪಡ್ತೇನೆ. ನಂತರ ಮಾಕ್ ರೌಂಡ್ ಒಂದು ಡೆಮೋ ರೌಂಡ್ ಆಗಿರುತ್ತೆ, ಸಿಂಪಲ್ ಆಗಿ ನಿಮಗೆ ಐಡಿಯಾ ಬರುತ್ತೆ. ವಿನ್ ಗೋ ಟು ಫಸ್ಟ್ ರೌಂಡ್, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋದಾಗ ಯು ವಿಲ್ ಬಿ ಏನಂದ್ರೆ ನೀವು ಫುಲ್ ಸ್ಟ್ಯಾಂಡ್ ಆಗಿ ಇರಬೇಕಾಗುತ್ತೆ. ನೀಟ್ ಆಗಿ ಯೋಚನೆ ಮಾಡಿಕೊಂಡು ನೀವು ಡಿಸಿಷನ್ ನ ತೆಗೆದುಕೊಳ್ಳಬೇಕಾಗುತ್ತೆ. ಮೇನ್ ಆಗಿ ಆಲ್ರೆಡಿ ಕಾಲೇಜ್ ರಿಜಿಸ್ಟ್ರೇಷನ್ ಕೂಡ ಮಾಡಿರ್ತಾರೆ, ಆ್ಯಡ್ ಕೂಡ ಮಾಡ್ತೀರಾ, ಏನಾದ್ರೂ ಬದಲಾವಣೆ, ಮೇನ್ ಬದಲಾವಣೆ ಏನು, ನೀವು ಈ ಹಿಂದೆ ಮಾಡಿದ ಮಿಸ್ಟೇಕ್ಸ್ ನ ಎಲ್ಲ ಕೂಡ ನೀವು ಅದನ್ನ ಕ್ಲಾರಿಫೈ ತಗೊಂಡು ಫಸ್ಟ್ ರೌಂಡ್ ಗೆ ನೀಟ್ ಆಗಿ ಆಪ್ಷನ್ ಕೊಡಕ್ಕಾಗುತ್ತೆ. ನೀವು ಯಾವ್ದನ್ನ ಪ್ರಿಫರೆನ್ಸ್ ಕೊಡ್ತೀರಾ, ಫಸ್ಟ್ ಪ್ರಿಫರೆನ್ಸ್ ಅದನ್ನ ಕೊಡ್ತೀರಾ, ಯಾವ ಕೋರ್ಸ್ ನ ಕೊಡ್ತೀರಾ, ಯಾವ ಕಾಲೇಜ್ನ ಕೊಡ್ತೀರಾ, ಯಾವ ಪ್ರಾಯತ್ನ ಕೊಡ್ತೀರಾ, ಯಾವ ಇಂಪಾರ್ಟೆನ್ಸ್ ಕೊಡ್ತೀರಾ, ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಪ್ರಿಫರಬಲಿ ನಿಮಗೆ ಆಲ್ರೆಡಿ ನೆಕ್ಸ್ಟ್ ಎರಡು ಮೂರು ರೌಂಡ್, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗ್ಬೇಕು ಅಥವಾ ಫೈನಲ್ ರೌಂಡ್ ಹೋಗ್ಬೇಕಂದ್ರೆ ಜಾಸ್ತಿ ಕಾಲೇಜಸ್ ನ ಆಡ್ ಮಾಡೋದು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ ಆಡ್ ಮಾಡಕ್ ಆಗೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಮಾತ್ರ ನೀವು ಹೊಸದಾಗಿ ಕಾಲೇಜಸ್ ನ ಆಡ್ ಮಾಡ್ಕೋಬೇಕು. ಅದೇ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಫೀಸ್ ಬಗ್ಗೆ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಫೀಸ್ ನ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ತಯಾರಿ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಫೀಸ್ ಅಂತ. ನಿಮಗೆ ಟೂ ಟು ತ್ರೀ ಡೇಸ್ ಅಷ್ಟು ಟೈಮ್ ಇರುತ್ತೆ, ಆ ಟೈಮಲ್ಲಿ ನೀವು ಫೀಸ್ ನ ಕಟ್ಟಬೇಕಾಗುತ್ತೆ, ಅದನ್ನು ಮಾಡ್ಕೊಳ್ಳಿ. ನಂತರ ನಿಮಗೆ ಎರಡು ಕೂಡ ಕ್ಲಾರಿಟಿ ಸಿಗ್ತು ಅನ್ಕೋತೀನಿ. ಡೆಮೋ ರೌಂಡ್ ಬಿಟ್ಟಾಕಿ ಫಸ್ಟ್ ರೌಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ಸೀಟ್ ಬೇಕಾ ಬೇಡವಾ, ಹೋಲ್ಡ್ ಮಾಡಬೇಕಾ ಬೇಡವಾ, ನೆಕ್ಸ್ಟ್ ಆಪ್ಷನ್ ಅಂತ ಡಿಸೈಡ್ ಮಾಡ್ತೀರಾ. ಅದರ ನಡುವೆ ಈಗ ಮೇನ್ ಆಗಿ ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಮೇನ್ ಆಗಿ ನಿಮಗೆ ಇದೇ ಕಾಲೇಜ್ ಸ್ಟಾರ್ಟ್ ಮಾಡಬೇಕು, ಇಷ್ಟೇ ಆಡ್ ಮಾಡಬೇಕು, ನನ್ನ ರ್ಯಾಂಕಿಂಗ್ ಇದೇ ಸಿಗುತ್ತೆ ಅಂತ ಏನ್ ನೋಡ್ತೀನಿ ಅಂತ ಹೋಗಿ, ವಾಟ್ ಎವರ್ ರ್ಯಾಂಕ್, ವಾಟ್ ಎವರ್ ಕಾಲೇಜ್ ಯಾವ್ದ್ ಬೇಕಾದ್ರೂ ಆಡ್ ಮಾಡಿ ಅಂತ ಇಷ್ಟಪಡ್ತೀರಿ. ಗೊತ್ತಿಲ್ಲ ನಿಮ್ ಲಕ್ ಯಾವ ರೀತಿ ಇರುತ್ತೆ ಅಂತ, ಕಂಪ್ಯೂಟರ್ ನಿಮ್ಗೆ ಗೊತ್ತಿರೋ ಆಪ್ಷನ್ ಅಂತ ಬಂದ್ಬಿಟ್ಟು ಡಿಪೆಂಡ್ಸ್ ಅನ್ನು. ಮೇನ್ ಆಗಿ ನಿಮ್ಮ ಕ್ಯಾಟಗರಿ, ನಿಮ್ದು ಸೀಟ್, ನಿಮ್ದು ರಿಸರ್ವೇಷನ್, ಅದೇ ರೀತಿ ರ್ಯಾಂಕಿಂಗ್ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ, ಪಿಯು ಕೂಡ ಎಲ್ಲ ಮ್ಯಾಟರ್ ಆಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯೋಚನೆ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರೋಕೆ ಇಷ್ಟಪಡ್ತೀರಿ. ಇನ್ನು ಕೂಡ ಟೈಮ್ ಇದೆ, ಈ ವರ್ಷ ನಿಮಗೆ ಗೊತ್ತಿರೋ ಕಾರಣ, ಎರಡು ಕೂಡ ಕಂಬೈನ್ ಮಾಡೋ ಕಾರಣ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಆಗ್ಬಹುದು. ಕೆಲವು ವಿದ್ಯಾರ್ಥಿಗಳು ಡಿಸಿಷನ್ ಅನ್ನು ತಗೋಬಹುದು, ನೀಟ್ ಸಿಗ್ನಲ್ ಅಂದ್ರೆ ಅವರು ಬೇರೆ ಆಪ್ಷನ್ ಕೂಡ ಹುಡುಕಿಕೊಂಡು ಹೋಗ್ಬಹುದು. ಇದು ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿ ಕೂಡ ಮೂಡ್ ಬರುತ್ತೆ, ಹೆಲ್ಪ್ಫುಲ್ ಕೂಡ ಆಗಿ ಆಗುತ್ತೆ. ಲೇಟ್ ವೆದರ್ ಲೇಟ್ ಆದ್ರೂ ಪರವಾಗಿಲ್ಲ, ರಿಸಲ್ಟ್ ಬರೋದು ವಿದ್ಯಾರ್ಥಿಗಳು ನೋಡ್ಕೊಂಡು ನೀಟಾಗಿ ಡಿಸೈಡ್ ಮಾಡಿಕೊಂಡು ನೀವು ಮೂವ್ ಆನ್ ಆಗಿ. ಕೆಲವರು ಸ್ಟಕ್ ಆಗ್ಬಿಡ್ತಾರೆ, ಏನ್ ಮಾಡೋದನ್ನು ಡಿಸೈಡ್ ಮಾಡಿ. ಅದಕ್ಕೋಸ್ಕರ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಮೇಜರ್ ಆಗಿ ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಇನ್ ಕೇಸ್ ನೀಡಿದ್ರೆ ಮಾತ್ರ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಟ್ರೈ ಮಾಡಿ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.